ಸರ್, ಇದು ಯಶಸ್ವಿ ಕಲಾವೃಂದ ತೆಕ್ಕಟ್ಟೆ. ಇದನ್ನು ಇದರ ನಿರ್ದೇಶಕರು ವೈದ್ಯರು ಅಂತ, ವೆಂಕಟೇಶ್ ವೈದ್ಯರು ಅಂತ. ಅವರು ಸುಮಾರು 12 ವರ್ಷಗಳಿಂದ ಇಲ್ಲಿ 6 ತಿಂಗಳ ನಿರಂತರವಾಗಿ ಅವರು ಈ ತರಬೇತಿಯನ್ನು ನಡೆಸ್ತಾ ಬಂದಿದ್ದಾರೆ. ಇಲ್ಲಿ ಈವರೆಗೆ ಅನೇಕ ಗುರುಗಳಿದ್ದರು, ಕೆ ಪಿ ಹೆಗಡೆರು ಹಾಗೂ ದೇವದಾಸ್ ಕೊಳ್ಳಿಯವರು, ಲಂಬೋದರ ಹೆಗಡೆಯವರು, ಹೀಗೆ ಅನೇಕ ಗುರುಗಳು ಇದ್ದರು. ಈ ವರ್ಷದಿಂದ ನನಗೆ ಆಮಂತ್ರಣವನ್ನು ಕೊಟ್ಟರು, ನಾನು ಬಂದು ಇಲ್ಲಿ ಪಾಠ ಮಾಡ್ತಾ ಇದ್ದೇನೆ ಈ ಹಿರಿಯ ಗುರುಗಳೊಂದಿಗೆ. ತುಂಬ ಸಂತೋಷ, ಯಾಕಂದರೆ ನಾವು ಚಿಕ್ಕವರಿರುವಾಗ ನಮಗೆ ಯಕ್ಷಗಾನವನ್ನು ಕಲಿಬೇಕು ಅಂದರೆ ನಮ್ಮ ಊರಿನಲ್ಲಿ ಯಾವುದೇ ಅವಕಾಶವೇ ಇರಲಿಲ್ಲ. ಯಾಕಂದರೆ ಇಲ್ಲಿ ಹೇಳಿಕೊಡುವ ಗುರುಗಳೇ ಇರಲಿಲ್ಲ ನಾವು ಕಲಿಯುವಂಥ ಸಂದರ್ಭದಲ್ಲಿ. ಈ ಕಾಲದಲ್ಲಿ ಈ ಮಕ್ಕಳಿಗೆಲ್ಲವ ಕಲೆಯ ಬಗ್ಗೆ ಇಷ್ಟು ಆಸಕ್ತಿ ಇರುವುದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಈಗ ನಾವು ಯಾವುದನ್ನು ಕಲಿಯಲಿಕ್ಕೆ ಬಯಸ್ತೇವೋ, ಇಷ್ಟಪಡ್ತೇವೋ, ಯಾವ ಕಲೆಗಳಲ್ಲಿ ನಮಗೆ ಆಸಕ್ತಿ ಇದೆಯೋ ಅದನ್ನು ಕಲಿತುಕೊಳ್ಳಲಿಕ್ಕೆ ನಮ್ಮ ಊರಿನಲ್ಲೇ ಅನೇಕ ಸೌಲಭ್ಯಗಳು ಇವತ್ತು ಲಭ್ಯ. ಆದ್ದರಿಂದ ಇವರಿಗೆಲ್ಲ ನಿಜವಾಗಿ ಯಕ್ಷಗಾನ ಕಲೆಯಲ್ಲಿ ಆಸಕ್ತಿ. ಇಲ್ಲಿ ವಿಶೇಷವಾಗಿ ಹಾಡುಗಾರಿಕೆಯನ್ನು ಕಲೀಲಿಕ್ಕೆ ಬಂದ ವಿದ್ಯಾರ್ಥಿಗಳು ಹಾಗೂ ಚಂಡೆ ಮದ್ದಲೆಯನ್ನು ಅಭ್ಯಾಸ ಮಾಡಲಿಕ್ಕೆ ಬಂದ ವಿದ್ಯಾರ್ಥಿಗಳು, ಇನ್ನು ಕೆಲವರು ನೃತ್ಯವನ್ನು ಅಭ್ಯಾಸ ಮಾಡಲಿಕ್ಕೆ ಬಂದ ವಿದ್ಯಾರ್ಥಿಗಳು, ಹೀಗೆ ಬೇರೆ ಬೇರೆ ಆಸಕ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಲಿಯಬೇಕು ಅನ್ನುವಂತಹ ಒಂದು ಆಸಕ್ತಿಯಿಂದ ಈ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಇವರು ಡಾಕ್ಟರು, ಒಳ್ಳೆ ಡಾಕ್ಟರ್ ವೈದ್ಯರು, ಅವರೂ ಸಹ ಯಕ್ಷಗಾನ ಕಲೆ ಮೇಲೆ ವಿಶೇಷವಾಗಿರುವಂತಹ ಆಸಕ್ತಿ ವಹಿಸಿ ತಾನು ಕಲಿಬೇಕು ಅಂತ ಅವರು ಬಂದಿದ್ದಾರೆ. ಹಾಗೆಯೇ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು, ಅಲ್ಲದೆ ಇವರೆಲ್ಲ ನೀವು ನೋಡ್ತಾ ಇದ್ದೀರಿ ಮಹಿಳೆಯರು, ಅಂದರೆ ಇನ್ನೂ ಚಿಕ್ಕವರು, ಅವರಿಗೂ ಸಹ ಯಕ್ಷಗಾನ ಕಲೆಯಲ್ಲಿ ತಾವು ಕಲಿಬೇಕು ಅನ್ನುವ ಆಸಕ್ತಿ. ಕಾರಣ ಇವತ್ತಿನ ಒಂದು ಕಾಲ ಅಂದರೆ ಎಲ್ಲ ಕಲೆಯನ್ನು ಅಭ್ಯಾಸ ಮಾಡಿ ನಾನು ರಂಗದಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಉತ್ಸಾಹ ಹಾಗೂ ಆಸಕ್ತಿ, ಇದು ನಿಜವಾಗಿ ಒಳ್ಳೆಯ ಒಂದು ಬೆಳವಣಿಗೆ ಅನ್ನುವುದು ನನ್ನ ಅನಿಸಿಕೆ. ಯಾಕೆಂದರೆ ಬಹುಶಃ ಎಲ್ಲ ಕಲೆಗಳಲ್ಲಿಯೂ ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವು ಮಕ್ಕಳು ತಾನು ಭರತನಾಟ್ಯವನ್ನು ಕಲಿತೇನೆ, ಸಂಗೀತವನ್ನು ಕಲಿತೇನೆ, ನೃತ್ಯವನ್ನು ಕಲಿತೇನೆ, ಮೊದಲೇನು ಅಭ್ಯಾಸ ಮಾಡ್ತೇನೆ, ಹೀಗೆ ಹೋಗುವ ಅನೇಕ ಒಂದು ಮಕ್ಕಳನ್ನು ನಾವು ನೋಡ್ತೇವೆ. ಆದರೆ ಬಹುಶಃ ಯಾವುದೇ ವ್ಯಕ್ತಿಯಲ್ಲಿ ಆದರೂ ಪ್ರತಿಭೆ ಇರುವಂಥದ್ದು ಸಹಜ. ಆದರೆ ಒಂದು ಅಥವಾ ಎರಡು ವಿಷಯಗಳನ್ನು ಗ್ರಹಿಸುವುದಕ್ಕಿಂತಲೂ ಹೆಚ್ಚಿನ ಪ್ರತಿಭೆ ಇರುವುದು ಬಹಳ ಕಡಿಮೆ. ಆದ್ದರಿಂದ ಬಹುಶಃ ಓದಿನ ಒಂದಿಗೆ ಯಾವುದಾದರೂ ಒಂದು ಕಲೆಯನ್ನು ಅಭ್ಯಾಸ ಮಾಡುವುದು ನಿಜವಾಗಿ ಬಹಳ ಯೋಗ್ಯವಾಗಿರುವಂಥದ್ದು. ಯಾಕಂದರೆ ಓದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯ. ಯಾಕಂದರೆ ಮುಂದಿನ ಭವಿಷ್ಯಕ್ಕೆ ಓದೇ ದಾರಿ. ನಾವು ಡಿಗ್ರಿ ಆಗಲಿ ಅಥವಾ ಯಾವುದೇ ಮಾಧ್ಯಮದಲ್ಲಿ ಓದುವುದಾಗಿದ್ದರೂ ಅದರೊಂದಿಗೆ ಕಲೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡರೆ ನಿಜವಾಗಿಯೂ ನಾವು ತುಂಬ ಸಂತೋಷವನ್ನು ಹೊಂದಬಹುದು. ಯಾಕೆಂದರೆ ಸಂತೋಷವನ್ನು ನಾವು ಅನುಭವಿಸುವಂತಹ ಮಾರ್ಗ, ಏಕೈಕ ಮಾರ್ಗ ಅಂದರೆ ಅದು ಕಲೆ. ಆದರೆ ಯಾವುದೇ ಆಗಲಿ, ಯಕ್ಷಗಾನ ಆಗಿರಲಿ ಅಥವಾ ಸಂಗೀತ ಆಗಿರಲಿ ಅಥವಾ ಬೇರೆ ಯಾವುದೇ ಚಲನಚಿತ್ರ ಗೀತೆ ಆಗಿರಲಿ, ಸಂಗೀತದ ಮಾಧ್ಯಮವಾಗಿರಲಿ, ಜಾನಪದವೇ ಆಗಿರಲಿ, ಯಾವುದೇ ಆದರೂ ನಮಗೆ ನಿಜವಾಗಿ ಸಂತೋಷವನ್ನು ಕೊಡುವಂಥದ್ದು ಅಂದರೆ ಅದು ಕಲೆ ಮಾತ್ರ. ಅದರಲ್ಲಿಯೂ ನಾವು ವಿಶೇಷವಾಗಿ ಯಕ್ಷಗಾನ ಕಲಾವಿದರು, ನಮಗೆ ಸಂತೋಷವನ್ನು ಕೊಡುವಂಥದ್ದು ಯಕ್ಷಗಾನ. ಆದ್ದರಿಂದ ಇವರೆಲ್ಲ ನಿಜವಾಗಿ ಈ ಯಕ್ಷಗಾನ ಕಲೆಯ ಮೇಲೆ ಆಸಕ್ತಿ ವಹಿಸಿ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕಲೀಲಿಕ್ಕೆ ಬಂದಿದ್ದಾರೆ. ನಮಗೂ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಸಿಕ್ಕಿದೆ, ಇಂತಹ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥದ್ದು. ಅಲ್ಲದೆ ಇಲ್ಲಿ ಅನೇಕ ಹಿರಿಯರು ಇದ್ದಾರೆ, ಬೇರೆ ಬೇರೆ ಆಸಕ್ತಿಯಿಂದ ಕಲಿಯಬೇಕನ್ನುವಂತಹ ಆಸಕ್ತಿಯಿಂದ ಬಂದ ಇವರೆಲ್ಲರಿಗೂ ಇವರೆಲ್ಲರನ್ನು ಕಂಡು ತುಂಬ ಸಂತೋಷವಾಗ್ತಾ ಇದೆ. ಇದು 6 ತಿಂಗಳ ಅವಧಿ, ಈಗ ಜೂನ್ನಿಂದ ಡಿಸೆಂಬರ್ವರೆಗಿನ ಅವಧಿ. ಇಲ್ಲ, 6 ತಿಂಗಳಲ್ಲಿ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಒಂದು 3 ವರ್ಷ ಆದರೂ ಅಭ್ಯಾಸ ಮಾಡಬೇಕು. ಅಂದರೆ ಪ್ರಾರಂಭಿಕ ಸಭಾಲಕ್ಷಣವನ್ನು ಅಭ್ಯಾಸ ಮಾಡಬೇಕಾದರೆ 1 ವರ್ಷದ ಅವಧಿ ಬೇಕು. ಆಮೇಲೆ ನಂತರದ ಯಾವುದು ಸ್ಟೆಪ್ಪು ಅಂದರೆ ಅದು ಹಾಡುಗಾರಿಕೆಯವರಿಗೆ, ಭಾಗವತರಿಗೆ ಪ್ರಸಂಗದ ಅಭ್ಯಾಸ.
ಆ ಪ್ರಸಂಗದ ಅಭ್ಯಾಸಕ್ಕೆ 2 ವರ್ಷ ಬೇಕು. ಈ ಮಧ್ಯದಲ್ಲಿ ಯಕ್ಷಗಾನದ ರಾಗಗಳು, ಯಕ್ಷಗಾನದ ಮಟ್ಟುಗಳು, ಆಮೇಲೆ ಯಕ್ಷಗಾನದ ವೇಷಭೂಷಣ, ಆಮೇಲೆ ಯಕ್ಷಗಾನದ ಕುಣಿತಗಳು, ಹೀಗೆ ನವರಸಗಳ ಬಗ್ಗೆ ಆತ ತಿಳ್ಕೊಂಡಿರಬೇಕು, ಯಕ್ಷಗಾನ ಪ್ರಸಂಗದ ಬಗ್ಗೆ ತಿಳ್ಕೊಂಡಿರಬೇಕು. ಈಗ ಭಾಗವತನಾದರೆ ಅವನು ಅನೇಕ ಪ್ರಸಂಗಗಳನ್ನು ಅಧ್ಯಯನ ಮಾಡಿರಬೇಕು. ಸಾಮಾನ್ಯ ಒಂದು ಅವನಿಗೆ ಸಾಮಾನ್ಯ ಜ್ಞಾನ ಆಗಬೇಕಾದ್ರೆ ಒಂದು 10 ಪ್ರಸಂಗದ ಅಧ್ಯಯನವನ್ನು ಅವನು ಮಾಡಬೇಕಾಗುತ್ತದೆ. ಇನ್ನು ಮದ್ದಲೆ ವಾದಕರು ಹಾಗೆ ವಿಶೇಷವಾಗಿ ಯಕ್ಷಗಾನದಲ್ಲಿ ಸಭಾಲಕ್ಷಣದ ಅಭ್ಯಾಸ ಬಹಳ ಮುಖ್ಯವಾಗಿರುವಂಥದ್ದು. ಹೇಳಿ. ಇದು ಬಡಗುತಿಟ್ಟು. ನಾವು ಇಲ್ಲಿ ಪಾಠ ಮಾಡುವಂಥದ್ದು ಬಡಗುತಿಟ್ಟಿನ ಯಕ್ಷಗಾನ. ವಿಶೇಷವಾಗಿ ಪ್ರಾರಂಭದಲ್ಲಿ ಸಭಾಲಕ್ಷಣ ಅನ್ನುವುದು, ಯಾಕಂದರೆ ಯಕ್ಷಗಾನದ ಇದು ಬಯಲಾಟದ, ಈಗ ನಾವು ಆಟವನ್ನು ನೋಡಿದರೆ ಅಲ್ಲಿ ಕಥಾ ಪ್ರಾರಂಭದ ಮೊದಲು ಸಭಾಲಕ್ಷಣ ಅಂತ ಒಂದು ಬರುತ್ತೆ. ಸಭಾಲಕ್ಷಣ ಅಂದರೆ ದೇವತಾಸ್ತುತಿ ರೂಪಕವಾಗಿರುವಂತಹ ಅನೇಕ ತಾಳಗಳಿಂದ ಕೂಡಿದ, ಅನೇಕ ರಾಗಗಳಿಂದ ಕೂಡಿದ ಇದು ನೃತ್ಯಗಳು ಈರುವರು ಬಾಲಗೋಪಾಲ ವೇಷಧಾರಿಗಳಿಂದ ರಂಗದಲ್ಲಿ ಪ್ರದರ್ಶಿಸಲ್ಪಡುವಂತಹದ್ದು. ಇಲ್ಲಿ ಯಕ್ಷಗಾನದಲ್ಲಿ ಬರುವಂತಹ ಎಲ್ಲ ತಾಳಗಳು ಹಾಗೂ ಹೆಚ್ಚಿನ ರಾಗಗಳು, ಹೆಚ್ಚಿನ ನೃತ್ಯಗಳು ಇವೆಲ್ಲವೂ ಈ ಸಭಾಲಕ್ಷಣದಲ್ಲಿ ಅಡಕವಾಗಿರುವಂಥದ್ದು. ಬೇರೆ ಬೇರೆ ಬಾಲಗೋಪಾಲರ ನೃತ್ಯ, ಆಮೇಲೆ ಸ್ತ್ರೀವೇಷದ ನೃತ್ಯಗಳು. ಸ್ತ್ರೀವೇಷ ನೃತ್ಯಗಳು ಅಂದರೆ ಈರುವರು ಸ್ತ್ರೀವೇಷಧಾರಿಗಳು ರಂಗದಲ್ಲಿ ಬಂದು ನೃತ್ಯವನ್ನು ಮಾಡುವಂಥದ್ದು ಒಂದು ದೇವತಾಸ್ತುತಿ. ಹೆಚ್ಚಾಗಿ ದಾಸರ ಪದಗಳನ್ನು ಸ್ತ್ರೀವೇಷಕ್ಕೆ ತೆಗೆದುಕೊಳ್ಳುವಂಥದ್ದು. ಈ ಸಭಾಲಕ್ಷಣದ ಪೂರ್ವರಂಗದಲ್ಲಿಯೂ ದೇವತಾಸ್ತುತಿ ರೂಪಕವಾಗಿರುವಂತಹ ನೃತ್ಯಗಳು. ಇಲ್ಲಿ ಅನೇಕ ಶ್ಲೋಕಗಳು ಬರುತ್ತವೆ. ಅಂದರೆ ಸಭಾಲಕ್ಷಣ ಅಂದರೆ ಇಲ್ಲಿ ಮದ್ದಲೆಯ ಸ್ವರೂಪ ಹೇಗೆ, ಮದ್ದಲೆಯ ಅಳತೆ ಅಥವಾ ತಾಳವು ಹೇಗಿರಬೇಕು, ಆಮೇಲೆ ಈಗ ಅಷ್ಟದಿಕ್ಪಾಲಕರ ವರ್ಣನೆ, ಅನೇಕ ದೇವತೆಗಳ ಸ್ತುತಿಗಳು ಇಲ್ಲಿ ಪದ್ಯದ ರೂಪದಿಂದಲೂ ಶ್ಲೋಕದ ರೂಪದಿಂದಲೂ ಉದ್ಧೃತವಾಗಿರುವಂಥದ್ದು. ಆಮೇಲೆ ಈಗ ರಂಗ ಮಂಟಪ ಹೇಗಿರಬೇಕು, ಅಂದರೆ ನಾವು ಬಯಲಾಟವನ್ನು ಆಡುವಂತಹ ರಂಗದ ವಿಸ್ತೀರ್ಣ ಅದು ಹೇಗಿರಬೇಕು, ಅದು ಯಾವ ದಿಕ್ಕಿನಲ್ಲಿ ಇರಬೇಕು, ಹೀಗೆ ಪ್ರತಿಯೊಂದು ವಿಷಯಗಳು ಸಭಾಲಕ್ಷಣದಲ್ಲಿ ಅಡಕವಾಗಿರುವಂಥದ್ದು. ಆಮೇಲೆ ಮುಖ್ಯವಾಗಿ ಇದು ಬಾಲಗೋಪಾಲ ನೃತ್ಯ ಸ್ತ್ರೀವೇಷ ಆದ ನಂತರ ಪಾಂಡವರ ಒಡ್ಡೊಲಗ ಅನ್ನುವುದು ಒಂದು ವಿಶೇಷ. ಇದು ಕಥೆಯ ಪ್ರಾರಂಭದ ಆದಿಯಲ್ಲಿ ಸಭಾಲಕ್ಷಣ ಅಂದರೆ ಈ ಸ್ತ್ರೀವೇಷ ಹಾಗೂ ಬಾಲಗೋಪಾಲರು ಮುಗಿದ ನಂತರ ಈ ಪಾಂಡವರ ಒಡ್ಡೊಲಗ ಅನ್ನುವಂಥದ್ದು ಬರುವಂಥದ್ದು. ಇಲ್ಲಿ ವಿಶೇಷವಾಗಿರುವಂತಹ ನೃತ್ಯ ಸಂಯೋಜನೆ ಇದೆ. ಇದು ಒಂದು ದೇವತಾ ಸ್ತುತಿ ರೂಪವಾಗಿರುವಂಥ ಇದು ಪದ್ಯಗಳು. ಅಲ್ಲಿ ಎಲ್ಲ ನೃತ್ಯಗಳು ಪಾಂಡವರ ಒಡ್ಡೊಲಗಲ್ಲಿ ಬರುವಂಥದ್ದು. ಪಾಂಡವರ ಒಡ್ಡೊಲಗ ಅಂದರೆ 5 ಜನ ಪಾತ್ರಧಾರಿಗಳು ಇರಬೇಕು, ಅಂದರೆ ಪಾಂಡವರು 5 ಜನ. ಆದ್ದರಿಂದ ಇಲ್ಲಿಯೂ ಪಾಂಡವರ ಒಡ್ಡೊಲಗ ಅಂದರೆ 5 ಜನ ಪಾತ್ರಧಾರಿಗಳಿಂದ ಇಲ್ಲಿ ಸಭಾಲಕ್ಷಣದಲ್ಲಿ ಬರುವಂತಹ ಒಂದು ವಿಶೇಷ ನೃತ್ಯ. ಈ ಸಭಾಲಕ್ಷಣ ಮುಗಿದ ನಂತರ ಆ ಕಥೆ ಪ್ರಾರಂಭ ಆಗುವಂಥದ್ದು. ಯಾವುದೇ ಪ್ರಸಂಗ ಆಗಿರಲಿ, ಕೃಷ್ಣ ಸಂಧಾನವೋ ಸುಧನ್ವಾರ್ಜನವೋ ಕರ್ಣಾರ್ಜುನವೋ ಯಾವುದೇ ಪ್ರಸಂಗ ಆಗಿದ್ದರೂ ಈ ಪಾಂಡವರ ಒಡ್ಡೊಲಗ ಇರಲೇಬೇಕು. ಈಗಿನ ಆಟಗಳಲ್ಲಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಹಿಂದಿನ ಸಂಪ್ರದಾಯ ಬದ್ಧವಾಗಿರುವಂತಹ ಆಟಗಳಲ್ಲಿ ಪಾಂಡವರ ಒಡ್ಡೊಲಗ ಅತ್ಯಂತ ಪ್ರಧಾನ. ಈ ಪಾಂಡವರ ಒಡ್ಡೊಲಗ ಆದ ನಂತರ ಕಥೆಯ ಪ್ರಾರಂಭದಲ್ಲಿ ಇನ್ನು ರಾಜವೇಷದ ಒಡ್ಡೊಲಗ ಅನ್ನುವಂಥ ಬರುವಂಥದ್ದು. ಇದು ಪಾಂಡವರ ಒಡ್ಡೊಲಗ ಇಲ್ಲದೇ ಹೋದ ಪಕ್ಷದಲ್ಲಿ ರಾಜವೇಷದ ಒಡ್ಡೊಲಗ ಅಂದರೆ ಯಾವ ಪಾತ್ರಧಾರಿ ಆ ಪ್ರಸಂಗದ ಮೊದಲನೇ ಪಾತ್ರಧಾರಿ ಆಗಿರ್ತಾನೋ, ಅಂದರೆ ಮೊದಲು, ಈಗ ಉದಾಹರಣೆಗೆ ಕೃಷ್ಣ ಸಂಧಾನ ಅಂತಾದರೆ ಅಲ್ಲಿ ಧರ್ಮರಾಜನ ಪ್ರವೇಶ ಮೊದಲಾಗಿರುವಂಥದ್ದು. ಅವನು ಒಬ್ಬನೇ ರಂಗಕ್ಕೆ ಪ್ರವೇಶ ಮಾಡ್ತಾನೆ ಅಂತಾದರೆ ರಾಜವೇಷದ ಒಡ್ಡೊಲಗ ಅಂತ ಅವನಿಗೆ ಮಾಡುವಂಥದ್ದು. ಈ ರಾಜವೇಷದ ಒಡ್ಡೊಲಗ ಆದ ಮೇಲೆ ಪದ್ಯ ಪ್ರಾರಂಭವಾಗುವಂಥದ್ದು. ಇಲ್ಲಿಂದ ಕಥೆ ಪ್ರಾರಂಭವಾಗುತ್ತದೆ. ರಾತ್ರಿಯಿಂದ ಬೆಳಗಿನವರೆಗೆ ಈ ಕಥೆ ಪ್ರಾರಂಭವಾಗಿ ಆ ನಂತರ ಬೆಳಿಗ್ಗೆ ಮತ್ತೆ ಚೌಕಿಯಿಂದ ಪ್ರಾರಂಭವಾದಂತಹ, ಚೌಕಿಯ ಮನೆಯಲ್ಲಿ ಗಣೇಶನ ಪ್ರಾರ್ಥನೆಯಿಂದ ಪ್ರಾರಂಭವಾದಂತಹ ನಮ್ಮ ಯಕ್ಷಗಾನ ಬಯಲಾಟ ಅದರ ಕೊನೆಗೆ ಚೌಕಿಯಿಂದಲೇ ಮುಕ್ತಾಯವಾಗುವಂಥದ್ದು. ಯಾಕಂದರೆ ಹಿಂದಿನ ಹಳೆಯ ಸಂಪ್ರದಾಯದಲ್ಲಿ ಆಟ ಆಡಿಸುವಂಥವರು ರಂಗಕ್ಕೆ ಬಂದು ಭಾಗವತರ ಕೈಯಲ್ಲಿ ವೀಳ್ಯವನ್ನು ಕೊಡ್ತಾ ಇದ್ದರು, ಅಂದರೆ ಆ ದಿವಸದ ಆಟದ ವೀಳ್ಯ. ಆ ವೀಳ್ಯವನ್ನು ಆತ ಸ್ವೀಕರಿಸಿ ನಂತರ ರಂಗಕ್ಕೆ ಹೋಗಿ
ಆ ಚೌಕಿಯ ಮನೆಗೆ ಹೋಗಿ ಅಲ್ಲಿ ಮಂಗಲವನ್ನು ಹಾಡಿ ಆ ನಂತರದಲ್ಲಿ ಕಥೆಯ ಸಮಾಪ್ತಿ ಆಗ್ತಾ ಇತ್ತು. ಹೀಗೆ ಇಷ್ಟು ಪ್ರಾರಂಭದ ಒಂದು ಯಕ್ಷಗಾನದ ಮೂಲ ಇದು. ಹೀಗೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಹೆಚ್ಚಿನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನಿರುತ್ತೆ ಅಂದರೆ ತಾನು ಅತ್ಯಂತ ಬೇಗ ಕಲಿಬೇಕು ಅನ್ನೋದು. ಇದು ವಿದ್ಯಾರ್ಥಿಗಳಿಂತಲೂ ವಿದ್ಯಾರ್ಥಿಗಳ ತಂದೆ ತಾಯಿಗಳಲ್ಲಿಯೇ ಹೆಚ್ಚು. ಈಗಲೇ ತನ್ನ ಮಗ ಕೂಡಲೇ ಒಂದು ತಿಂಗಳಲ್ಲಿ ಅವನು ಯಕ್ಷಗಾನವನ್ನು ಕಲಿತು ರಂಗವನ್ನು ಹತ್ತಬೇಕು ಅನ್ನುವಂಥದ್ದು, ಈ ಭಾವನೆ ಖಂಡಿತವಾಗಿಯೂ ತಪ್ಪು. ನಾನು ಹೇಳಿದ ಹಾಗೆ ಸರಿಯಾಗಿ ಅವನು ಅಧ್ಯಯನವನ್ನು ಮಾಡಬೇಕಾದ್ರೆ, ಅಂದರೆ ಸಾಮಾನ್ಯ ಜ್ಞಾನವನ್ನು ಹೊಂದಬೇಕಾದರೆ 3 ವರ್ಷ ಆದರೂ ಬೇಕು. ಆ ನಂತರದಲ್ಲಿ ಮತ್ತೆ ನಾವು ಕೊನೆಯವರೆಗೂ ನಾವು ಆಸಕ್ತಿ ಇದ್ದರೆ ಕಲಿತಾನೇ ಇರ್ಬೋದು. ನಾನು ಬಹುಶಃ ಇವತ್ತಿಗೂ, ನನಗೆ 63 ವರ್ಷ, ಇವತ್ತಿಗೂ ನಾನು ಚಿಂತನೆ ಮಾಡ್ತೇನೆ, ಅಭ್ಯಾಸ ಮಾಡ್ತೇನೆ ಕಲೆಯ ಬಗ್ಗೆಯೋ ಅಥವಾ ಬೇರೆ ಇತರ ರಂಗಗಳ ಬಗ್ಗೆಯೋ ಚಿಂತನೆ. ಇವತ್ತಿಗೂ ನನಗೆ ಎಷ್ಟು ರಾಗಗಳು ಗೊತ್ತಿದೆ ಅದನ್ನು ಅಭ್ಯಾಸ ಮಾಡ್ತೇನೆ. ಹಾಗೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಅತ್ಯಂತ ಬೇಗ ಕಲಿತು ನಾನು ರಂಗವನ್ನು ಹತ್ತಿ ಮಿಂಚಬೇಕು ಅನ್ನುವ ಭಾವನೆಯನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ನಾನು ಸರಿಯಾಗಿ ಕಲಿಬೇಕು ಅಥವಾ ಒಳ್ಳೆಯ ಚೆನ್ನಾಗಿ ತಿಳಿದಂತಹ ಗುರುಗಳಿಂದ ನಾನು ಪಾಠವನ್ನು ಮಾಡಿಸಿಕೊಳ್ಳಬೇಕು. ಹೀಗೆ ಪ್ರಾರಂಭದಲ್ಲಿಯೇ ಆ ವಿದ್ಯಾರ್ಥಿಗೆ ಆ ರೀತಿಯ ಭಾವನೆಗಳು ಇದ್ದರೆ ಆತ ಚೆನ್ನಾಗಿ ಕಲಿಬೋದು. ಮುಖ್ಯವಾಗಿ ಈ ಭಾವನೆ ಬರಬೇಕಾದ್ರೆ ಅವರಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಬೇಕು. ಯಾಕಂದರೆ ಮನೆಯಲ್ಲಿ ಆ ವಾತಾವರಣ ಇರಬೇಕು, ಮನೆಯವರು ಒಳ್ಳೆಯ ವಿಷಯಕ್ಕೆ ಆತನನ್ನು ಪ್ರೋತ್ಸಾಹಿಸಿ, ಇಲ್ಲ ನೀನು ಚೆನ್ನಾಗಿ ಅಭ್ಯಾಸ ಮಾಡಪ್ಪ, ನೀನು ಈ ಶಾಲೆಯ ಓದಿನೊಂದಿಗೆ ಕಲೆಯನ್ನು ಒಳ್ಳೆಯ ಅಭ್ಯಾಸ ಮಾಡಬೇಕು, ಈ ರೀತಿಯ ಒಂದು ಆ ಒಳ್ಳೆಯ ಚಿಂತನೆಯನ್ನು ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ತುಂಬಬೇಕು. ಆದ್ದರಿಂದ ನಾನು ಮಕ್ಕಳಿಗೆ ಹೇಳೋದು, ನೀವು ಚೆನ್ನಾಗಿ ಕಲಿರಿ, ನಾವು ಏನು ಹೇಳಿಕೊಡ್ತೇವೆ ಅದನ್ನು ಚೆನ್ನಾಗಿ ಮನನ ಮಾಡಿ, ಅದನ್ನು ಚಿಂತನೆಯನ್ನು ಮಾಡಿ, ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮುಂದೆ ನೀವು ಒಂದು ಒಳ್ಳೆಯ ಕಲಾವಿದರ ಆಗಲಿಕ್ಕೆ ಸಾಧ್ಯ, ಹಾಗೆ ನೀವು ಆಗಬೇಕು ಅನ್ನುವುದು ನಮ್ಮೆಲ್ಲರ ಒಂದು ಆಶೀರ್ವಾದ ಮಕ್ಕಳಿಗೆ. ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರೀತಿಯ ಮಕ್ಕಳೇ, ಈ ಹೊತ್ತು ನಾವು ಈ ಟಿವಿ ಚಾನೆಲ್ನ ಎದುರುಗಡೆಯಲ್ಲಿ ನಮ್ಮ ಈ ಗುರು ಪರಂಪರೆಯ ಯಾವ ಅಭ್ಯಾಸದ ಕ್ರಮವನ್ನು ಅವರು ರಿಕಾರ್ಡನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಪೂರಕವಾಗಿ ಸಹಕರಿಸೋಣ. ಈಗ ಪ್ರಾರಂಭದಲ್ಲಿ ವಾರಣಾವಧನ ಅನ್ನುವ ಒಂದು ಗಣೇಶನ ಸ್ತುತಿ, ಇದು ಆದಿತಾಳ, ಏಕತಾಳ ಹಾಗೂ ಕೋರೆತಾಳದಲ್ಲಿ ಇರುತ್ತದೆ. ಕಲ್ಯಾಣಿ ರಾಗದಲ್ಲಿ ಇದನ್ನು ನಾವು ಎಲ್ಲರೂ ಸೇರಿ ಹೇಳೋಣ. ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ಆಮೇಲೆ ನಿಮಗೆ ಅದನ್ನು ನಾನು ಹೇಳಿಕೊಡ್ತೇನೆ, ಆಗ ನೀವು ಹೇಳ್ಕೊಳ್ಳಿ. ಪ್ರಾರಂಭ ಮಾಡೋಣ. ತ್ರೈಲೋಕ್ಯ ಸುಮೋಹನ ವಾರಣ ದದ್ದಿನ್ನ ದದ್ದಿನ್ನ ತಾಂ ಹೀಂ ತೋಂ ದಿದ್ದಿ ಕೃತಕ ದದ್ದಿನ್ನ ದದ್ದಿನ್ನ ತಾಂ ಹೀಂ ತೋಂ ದಿದ್ದಿ ಕೃತಕ ದದ್ದಿನ್ನ ದದ್ದಿನ್ನ ತಾಂ ಹೂಂ ತತ್ತೋಂ ವಾರಣಾಸ್ಯ ವರದಾಯಕ ಸಂದೂತ ತೋಂ ತದಿನ್ನ ತಾಗ್ನಿತ ತಯತದಿನ್ನ ವಾರಣಾಸ್ಯ ವರದಾಯಕ ಸಂದೂತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾ
ವಾರಣಾಸಿಯ ವರದಾಯಕ ಸನ್ನುತ ವಾರಣಾಸಿಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣಾವತನ ತ್ರೈಲೋಕ್ಯ ಸುಮೋಗನ ವಾರಣಾವತನ ಸುಂದರಾಂಗ ಸುಗಲಾನ್ವಿತ ಕೃತ್ಗತ ತಾತೋ ಕಿಟ ತಕ ತೋ ದಿನ್ನ ಕದಿ ಪುದ ಚಿನ್ನ ಕೃತ್ಕಾದಿ ಚಿನ್ನ ಕೃತ್ಕಾದಿ ಸುಂದರಾಂಗ ಸುಕಲಾನ್ವಿತ ಶುಭಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿತ ಸುಮನೋಗರ ಮಂದ ಹಾಸ ಮಗಿ ಮಾಂಬುತಿ ಕುಂಭಜ ಚಂದನಾಂಗ ಚರ್ಚಿತ ಸುಮನೋಗರ ಮಂದ ಹಾಸ ಮಗಿ ಮಾಂಬುತಿ ಕುಂಭಜ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿತ ಸುಮನೋಗರ ಮಂದಗಾಸ ಮಗಿ ಮಾಂಬುತಿ ಶುಭಕರವಾರಣಾವದನ ತ್ರೈಲೋಕ್ಯ ಸುಮೋಗನ ವಾರಣಾವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ.